ಹಾಯ್ ಹೆಲ್ಲೋ ವಾಟ್ಸ್ ಆಪ್ ಎವ್ರಿವನ್, ನಾನು ನಿಮ್ಮ ಫೇವ್ರೇಟ್ ರಾಕಿ. ಸ್ನೇಹಿತರೆ, ನಂಗೆ ಗೊತ್ತು ಲಾಕ್ಡೌನಲ್ಲಿ ನಿಮಗೆ ಬೇಜಾರಾಗಿದೆ ಅಂತ, ಅದಕ್ಕೆ ಅಂತಲೇ ಒಂದೊಳ್ಳೆ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಮೂವಿ ನೇಮ್ ಬಂದು ಗೂಸ್ ಬಂಪ್ಸ್. ಸ್ನೇಹಿತರೆ, ಈ ಮೂವಿ ಬಂದು ಒಂದು ಮಾನ್ಸ್ಟರ್ಸ್ನ ಮೂವಿ ಆಗಿದ್ದು ಒಂದೊಳ್ಳೆ ಸ್ಟೋರಿಯನ್ನು ಹೊಂದಿದೆ. ಆ್ಯಂಡ್ ಇನ್ನೊಂದು ಖುಷಿಯ ವಿಚಾರ ಏನಪ್ಪ ಅಂದರೆ, ಈ ಮೂವಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೂ ಕೂಡ ಡಬ್ ಆಗಿದೆ. ಹಾಗೂ ನೀವಿನ್ನು ಈ ಮೂವಿನ ನೋಡಿಲ್ಲ ಅಂದ್ರೆ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೂವಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡ್ಬೋದು. ಆ್ಯಂಡ್ ಈ ಮೂವಿನ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಕೂಡ ನೋಡ್ಬೋದು. ಸೊ ಬನ್ನಿ, ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ಮೂವಿ ಕಡೆಗೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ದೇವ್ರ ಮೇಲೆ ಏನಾದ್ರೂ ಭಕ್ತಿ ಇದ್ರೆ ಪಕ್ಕದಲ್ಲಿರೋ ಗಂಟೆನೂ ಜೋರಾಗಿ ಹೊಡೆದ್ಬಿಡಿ. ಹಾಗೂ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಒಂದೇ ಸಮನೆ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಜ್ಯಾಕ್ ಅನ್ನ ತೋರಿಸ್ತಾರೆ, ಮತ್ತು ಅವರ ತಾಯಿ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸಕ್ಕೆ ಸೇರಿರ್ತಾರೆ, ಮತ್ತು ಅವರು ಹೊಸ ಜಾಗಕ್ಕೆ ಅವರ ಮನೆಯನ್ನ ಶಿಫ್ಟ್ ಮಾಡಿ ಬರ್ತಾರೆ. ಸ್ನೇಹಿತರೆ, ಆ ಜಾಗ ಜ್ಯಾಕ್ಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ, ಯಾಕೆಂದ್ರೆ ಅವರ ತಂದೆಯನ್ನ ಕಳ್ಕೊಂಡು ತುಂಬಾ ಫೀಲ್ ಅಲ್ಲಿ ಜ್ಯಾಕ್ ಇರ್ತಾನೆ. ಸ್ನೇಹಿತರೆ, ಇಲ್ಲಿ ಜ್ಯಾಕ್ ಒಂದು ಕಾಲೇಜ್ ಅಲ್ಲಿ ಸ್ಟೂಡೆಂಟ್ ಆಗಿ ಇದ್ರೆ ಅದೇ ಕಾಲೇಜ್ ನ ವೈಸ್ ಪ್ರಿನ್ಸಿಪಲ್ ಆಗಿ ಅವರ ತಾಯಿ ಇರ್ತಾರೆ. ಹಾಗೂ ಇಲ್ಲಿ ಜ್ಯಾಕ್ಗೆ ಚಾಂಪ್ ಅಂತ ಕಾಲೇಜ್ ಅಲ್ಲಿ ಒಂದು ಹುಡುಗ ಪರಿಚಯ ಆಗ್ತಾನೆ, ಮತ್ತು ಜ್ಯಾಕ್ ಹಾಗೂ ಚಾಂಪ್ ತುಂಬಾ ಒಳ್ಳೆ ಸ್ನೇಹಿತರಾಗ್ತಾರೆ. ನಂತರ ಜ್ಯಾಕ್ಗೆ ಅವರ ಮನೆಯ ಪಕ್ಕದಲ್ಲಿ ಹ್ಯಾನಾ ಅಂತ ಒಂದು ಹುಡುಗಿ ಪರಿಚಯ ಆಗ್ತದೆ. ಹ್ಯಾನಾ ಹಾಗೂ ಜ್ಯಾಕ್ ಮಾತಾಡ್ಕೊಳ್ಳುವಾಗ ಹ್ಯಾನಾಳ ತಂದೆ ಜ್ಯಾಕ್ ತನ್ನ ನೋಡಿ ತುಂಬಾ ಕೋಪಗೊಳ್ತಾನೆ, ಮತ್ತು ಹ್ಯಾನಾಳ ತಂದೆ ಹೇಳ್ತಾನೆ, ನನ್ನ ಮಗಳ ಸುದ್ದಿಗೆ ಇನ್ನೊಂದ್ಸಲ ಬಂದ್ರೆ ಚೆನ್ನಾಗಿರಲ್ಲ ಅಂತ. ಈ ಕಡೆ ಜ್ಯಾಕ್ಗೆ ಇವನೊಂಥರ ವಿಚಿತ್ರ ಅಂತ ಅನ್ನಿಸ್ತದೆ. ನಂತರ ಅದೇ ರಾತ್ರಿ ಹ್ಯಾನಾ ಹಾಗೂ ಜ್ಯಾಕ್ ಮತ್ತೆ ಮೀಟ್ ಆಗ್ತಾರೆ, ಹಾಗೂ ಅವರಿಬ್ಬರು ಅಲ್ಲೇ ಇದ್ದಂತ ಒಂದು ಪ್ಲೇಸ್ಗೆ ಕೂಡ ಹೋಗ್ತಾರೆ. ನಂತರ ಅವರಿಬ್ಬರು ತನ್ನ ತಂದೆ ನೋಡಿದ್ರೆ ಕೋಪಗೊಳ್ತಾರೆ ಅಂತ ಬೇಗ ಬರ್ತಾರೆ. ಸೊ ಇವರು ಬಂದ ತನ್ನ ಹ್ಯಾನಾಳ ತಂದೆ ಗಮನಿಸ್ತಾನೆ, ಮತ್ತು ಜ್ಯಾಕ್ಗೆ ಮತ್ತೊಮ್ಮೆ ಕೂಡ ವಾರ್ನ್ ಮಾಡ್ತಾನೆ. ಈ ಕಡೆ ಜ್ಯಾಕ್ ಇವನು ಒಂಥರ ವಿಚಿತ್ರ ಅಂತ ಹೇಳಿ ಮನೆಗೆ ಬಂದು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಸೀನ್ ನಲ್ಲಿ ಹ್ಯಾನಾಳ ಮನೆಯಲ್ಲಿ ಹ್ಯಾನಾಗೂ ಮತ್ತು ಅವರ ತಂದೆಗೂ ಜಗಳ ಆಗೋ ರೀತಿ ತೋರಿ ಬರ್ತದೆ. ಈ ಕಡೆ ಹ್ಯಾನಾಳ ತಂದೆ ಒಬ್ಬ ಸೈಕೋ ಅಂತ ಭಾವಿಸಿದ ಜ್ಯಾಕ್ ಪೊಲೀಸರಿಗೆ ಕರೆ ಮಾಡ್ತಾನೆ. ಈ ಕಡೆ ಪೊಲೀಸರಿಬ್ಬರು ಬಂದು ಹ್ಯಾನಾಳ ಮನೆಯನ್ನ ಸರ್ಚ್ ಮಾಡ್ತಾರೆ, ಮತ್ತು ಹ್ಯಾನಾಳ ತಂದೆ ಶಬ್ದ ಬಂದಿದ್ದು ಹೋಮ್ ಥಿಯೇಟರ್ ಇಂದ ಅಂತ ಪೊಲೀಸರಿಗೆ ಹೇಳ್ತಾನೆ. ಈ ಕಡೆ ಆಫೀಸರ್ಸ್ ಇಬ್ರು ಜ್ಯಾಕ್ ನ ತಾಯಿಗೆ ಇವನನ್ನ ಒಳ್ಳೆ ಹಾಸ್ಪಿಟಲ್ ಗೆ ಸೇರಿಸಿ ಅಂತ ಹೇಳಿ ಹೋಗ್ತಾರೆ. ನಂತರ ಇಲ್ಲಿ ಜ್ಯಾಕ್ ನ ತಾಯಿ ಕಾಲೇಜ್ ಅಲ್ಲಿ ಡ್ಯಾನ್ಸ್ ಪಾರ್ಟಿ ಇದ್ದ ಕಾರಣ ಕಾಲೇಜ್ ಗೆ ಹೋಗ್ತಾಳೆ, ಮತ್ತು ಮನೆಯಲ್ಲಿ ಜ್ಯಾಕ್ ನ ಒಬ್ಬನನ್ನೇ ಬಿಟ್ಟು ಹೋಗದ ಅವಳು ಅವಳ ತಂಗಿ ಲೊರೈನ್ ಅನ್ನ ಕರೆಸಿ ಅಲ್ಲಿ ಬಿಟ್ಟು ಹೋಗ್ತಾಳೆ. ಮತ್ತೊಂದು ಕಡೆ ಜ್ಯಾಕ್ ಇನ್ನೊಂದು ಪ್ಲಾನ್ ಮಾಡಿರ್ತಾನೆ, ಆಂಟಿ ನನಗೆ ಮಂಡೆ ಎಕ್ಸಾಮ್ ಇದೆ, ನಾನು ಓದ್ಕೋಬೇಕು, ಡಿಸ್ಟರ್ಬ್ ಮಾಡಬೇಡಿ, ನಾನು ರೂಮ್ ಅಲ್ಲಿ ಇರ್ತೀನಿ ಅಂತ ಹೋಗ್ತಾನೆ. ನಂತರ ಅಲ್ಲಿಂದ ಅವನ ರೂಮ್ ಇಂದ ಅವನು ಕೆಳಗೆ ಬರ್ತಾನೆ, ಹಾಗೂ ಅವನು ಚಾಂಪ್ ಗೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಮಸ್ತು ಹುಡುಗಿರಿದ್ರೆ ಬಾ ಮಜಾ ಮಾಡೋಣ ಅಂತ ಕರೀತಾನೆ. ಈ ಕಡೆ ಚಾಂಪ್ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಬ್ಲೇಜರ್ ಎಲ್ಲ ಹಾಕೊಂಡು ರೆಡಿಯಾಗಿ ಬರ್ತಾನೆ. ನಂತರ ಜ್ಯಾಂಗ್ ಚಾಂಪ್ ಕೇಳ್ತಾನೆ, ನಾನು ಸುಳ್ಳು ಹೇಳ್ದೆ, ಇಲ್ಲಿ ಯಾವ ಹುಡುಗಿನೂ ಇಲ್ಲ, ಹಾಗೂ ಈ ಮನೆಯಲ್ಲಿ ಒಬ್ಬ ಸೈಕೋ ಇದ್ದಾನೆ, ಅವನ ಮಗಳಿಗೆ ಅವನಿಂದ ತೊಂದರೆ ಆಗಿದೆ, ಅವಳನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಚಾಂಪ್ ಆ ಸೈಕೋಗೋಸ್ಕರ ನಾನು ಈ ಸೂಟ್ ಹಾಕಿದ್ದು ಅಂತ ಬೈತಾನೆ. ನಂತರ ಈಗ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಂತ ಜ್ಯಾಕ್ ಹೇಳ್ತಾನೆ. ಹಾಗೂ ಇಲ್ಲಿ ಚಾಂಪ್ ಅದೇಗೆ ನೀನ್ ಹೇಳ್ತೀಯ, ಅವನು ಪೊಲೀಸ್ ಸ್ಟೇಷನ್ಗೆ ಇವಾಗ ಹೋಗ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಜ್ಯಾಕ್ ಹೇಳ್ತಾನೆ, ನಾನು ಪೊಲೀಸರ ರೀತಿ ಅವನ ಜೊತೆ ಮಾತಾಡಿದೆ, ಮತ್ತು ಪೊಲೀಸ್ ಸ್ಟೇಷನ್ಗೆ ಅವನನ್ನ ಬರೇಳ್ದೆ, ಈಗ ಅವನು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ, ಅವನು ಬರೋ ಅಷ್ಟರಲ್ಲಿ ನಾವು ಒಳಗೆ ಹೋಗಿ ಏನಿದೆ ಅಂತ ನೋಡೋಣ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಹಿಂದೆ ಡೋರ್ನಿಂದ ಅವರಿಬ್ಬರು ಮನೆ ಒಳಗೆ ಹೋಗ್ತಾರೆ. ಮನೆ ಒಳಗೆ ಹೋದ ಅವರಿಬ್ಬರು ಅಲ್ಲಿ ತುಂಬಾ ಜೋಡಿಸಿದ್ದ ಪುಸ್ತಕಗಳನ್ನ ನೋಡ್ತಾರೆ, ಹಾಗೂ ಅವರು ಆರ್ ಎಲ್ ಸ್ಟೈನ್ ಅವರ ಪುಸ್ತಕಗಳನ್ನ ನೋಡ್ತಾರೆ. ಮತ್ತು ಇಲ್ಲಿ ಚಾಂಪ್ ಕೇಳ್ತಾನೆ, ಆ ಪುಸ್ತಕಕ್ಕೆ ಯಾಕೆ ಬೀಗ ಹಾಕಿದ್ದಾರೆ ಅಂತ. ತರ ಚಾಂಪ್ ಅಲ್ಲೇ ಇದ್ದ ಕೀಯನ್ನ ಎತ್ಕೊಂಡು ಪುಸ್ತಕದ ಕೀಯನ್ನ ಓಪನ್ ಮಾಡ್ತಾನೆ. ನಂತರ ಅಲ್ಲಿಗೆ ಹ್ಯಾನಾ ಬರ್ತಾಳೆ, ಆ ಪುಸ್ತಕವನ್ನ ಓಪನ್ ಮಾಡಬೇಡ ಅಂತ ಹೇಳೋ ಅಷ್ಟರಲ್ಲಿ ಜ್ಯಾಕ್ ಆ ಬುಕ್ ಅನ್ನ ಓಪನ್ ಮಾಡ್ತಾನೆ. ಮತ್ತೆ ಇಲ್ಲಿ ಆ ಪುಸ್ತಕ ಓಪನ್ ಆಗ್ತಿದಂಗೆ ಆ ಪುಸ್ತಕದಿಂದ ಭಯಾನಕ ದೊಡ್ಡ ಗಾತ್ರದ ಸ್ನೋಮ್ಯಾನ್ ಬರ್ತಾನೆ, ಮತ್ತು ಅದು ಅವರ ಮನೆಯಿಂದ ತಪ್ಪಿಸಿಕೊಂಡು ಬೇರೆ ಕಡೆಗೆ ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿ ಚಾಂಪ್ ಹಾಗೂ ಜ್ಯಾಕ್ಗೆ ಏನೋ ಆಶ್ಚರ್ಯ ಅನ್ನಿಸ್ತದೆ, ಮತ್ತು ಇಲ್ಲಿ ಹ್ಯಾನಾ ಆ ಪುಸ್ತಕವನ್ನ ಎತ್ಕೊಂಡು ಆ ಮಾನ್ಸ್ಟರ್ ಅನ್ನ ಈ ಪುಸ್ತಕದ ಒಳಗೆ ಬೇಗ ಕಳಿಸ್ಬೇಕು ಅಂತ ಅದರನ್ನ ಹಿಂಬಾಲಿಸಿ ಹೋಗ್ತಾಳೆ. ನಂತರ ಜ್ಯಾಕ್ ಹಾಗೂ ಚಾಂಪ್ ಇವರಿಬ್ಬರು ಅವಳನ್ನ ಹಿಂಬಾಲಿಸಿ ಹೋಗ್ತಾರೆ. ನಂತರ ಆ ಮಾನ್ಸ್ಟರ್ ಇರುವ ಜಾಗವನ್ನ ಹುಡುಕಿ ಅವಳು ಬುಕ್ ಅನ್ನ ಓಪನ್ ಮಾಡುವಷ್ಟರಲ್ಲಿ
ಆ ಸ್ನೋಮ್ಯಾನ್ ಇವರ ಮೇಲೆ ಹಲ್ಲೆ ಮಾಡೋಕೆ ಶುರು ಮಾಡ್ತದೆ. ಈ ಕಡೆ ಆ ಪುಸ್ತಕ ಕೂಡ ಅವರ ಕೈಯಿಂದ ಕೆಳಗೆ ಬೀಳ್ತದೆ. ನಂತರ ಆ ಮಾನ್ಸ್ಟರ್ ಇನ್ನೇನೋ ಅವರ ಮೇಲೆ ಹಲ್ಲೆ ಮಾಡುವಷ್ಟರಲ್ಲಿ ಹ್ಯಾನಾಳ ತಂದೆ ಬಂದು ಆ ಪುಸ್ತಕವನ್ನ ಓಪನ್ ಮಾಡಿ ಆ ಮಾನ್ಸ್ಟರ್ ಅನ್ನ ಆ ಪುಸ್ತಕದ ಒಳಗೆ ಬಂದಿ ಮಾಡ್ತಾನೆ. ಈ ಕಡೆ ಅವನು ಜ್ಯಾಕ್ ಮೇಲೆ ತುಂಬಾ ಕೋಪಗೊಳ್ತಾನೆ, ನೀನ್ ಯಾಕೆ ನಮ್ಮ ಮನೆಗೆ ಬಂದೆ, ಯಾಕೆ ಆ ಪುಸ್ತಕವನ್ನ ಓಪನ್ ಮಾಡಿದೆ ಅಂತ ಸಿಟ್ಟಾಗ್ತಾನೆ. ಹಾಗೂ ಇಲ್ಲಿ ಜ್ಯಾಕ್ ಹಾಗೂ ಚಾಂಪ್ಗೆ ಗೊತ್ತಾಗ್ತದೆ ಆ ಪುಸ್ತಕವನ್ನ ಬರೆದ ಆರ್ಜೆಸ್ಟೈನ್ ಇವರೇ ಅಂತ. ನಂತರ ಇಲ್ಲಿ ಅವರು ಅವರ ಮನೆಗೆ ಬಂದು ಆರ್ಜೆಸ್ಟೈನ್ ತನ್ನ ಮಗಳಿಗೆ ಹೇಳ್ತಾನೆ, ನಾವು ಇನ್ನು ಇಲ್ಲಿ ಇರೋದು ಬೇಡ, ಬಟ್ಟೆ ಎಲ್ಲ ಪ್ಯಾಕ್ ಮಾಡು, ನಾವು ಬೇರೆ ಕಡೆ ಹೋಗ್ತಿದೀವಿ ಅಂತ ಹೇಳ್ತಾನೆ. ಇದಕ್ಕೆ ಹ್ಯಾನಾಗೆ ಇಷ್ಟವಿಲ್ಲದಿದ್ರು ಪ್ಯಾಕ್ ಮಾಡಲು ಹೋಗ್ತಾಳೆ. ಹಾಗೂ ಇದನ್ನ ಜ್ಯಾಕ್ ಹಾಗೂ ಚಾಂಪ್ ತಡಿಬೇಕು ಅಂತ ನೋಡ್ತಾರೆ, ಆದ್ರೆ ಆಗಲ್ಲ. ನಂತರ ಅಲ್ಲಿ ಇನ್ನೊಂದು ಆಶ್ಚರ್ಯ ಕದ್ದಿರ್ತದೆ, ಇನ್ನೊಂದು ಪುಸ್ತಕ ಓಪನ್ ಆಗಿ ಸ್ಲ್ಯಾಪಿ ಅಂತ ಒಂದು ಗೊಂಬೆ ಹೊರಗಡೆ ಬಂದಿರ್ತದೆ. ಮತ್ತು ಆ ಗೊಂಬೆ ನಾನು ಬಂದೆ ಅಪ್ಪ ಅಂತ ಆರ್ಜೆಸ್ಟೈನ್ ಅವನಿಗೆ ಹೇಳ್ತಾನೆ. ಈ ಕಡೆ ಸ್ಟೈನ್ ಉಪಾಯದಿಂದ ಆ ಗೊಂಬೆಯನ್ನ ಒಳಗೆ ಕಳಿಸಲು ನೋಡ್ತಾನೆ, ಆದ್ರೆ ಆ ಸ್ಲ್ಯಾಪಿ ತುಂಬಾನೇ ಬುದ್ಧಿವಂತ ಆಗಿರ್ತಾನೆ. ಮತ್ತು ಅಲ್ಲಿ ಇದ್ದ ಎಲ್ಲಾ ಪುಸ್ತಕಗಳನ್ನ ಎತ್ಕೊಂಡೋಗಿ ಒಂದೊಂದಾಗಿ ಓಪನ್ ಮಾಡ್ತಾನೆ, ಮತ್ತು ಓಪನ್ ಮಾಡಿದ ಅಷ್ಟು ಪುಸ್ತಕವನ್ನ ಸುಟ್ಟಾಗ್ತಾ ಇರ್ತಾನೆ. ನಂತರ ಅಲ್ಲಿಂದ ಸ್ಲ್ಯಾಪಿ ಕಾರ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಈ ಕಡೆ ಜ್ಯಾಕ್ ಆರ್ಜೆಸ್ಟೈನ್ಗೆ ಇಲ್ಲಿ ಏನ್ ನಡೀತಾ ಇದೆ ನನಗೆ ವಿವರಿಸಿ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೈನ್ ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ಒಬ್ಬನೇ ಇದ್ದೆ, ಅವಾಗ ನನ್ನ ತುಂಬಾ ಜನ ಆಡ್ಕೊಳ್ತಾ ಇದ್ರು, ಮತ್ತು ಅವ್ರಿಗೆಲ್ಲ ರಿವೆಂಜ್ ತೀರಿಸ್ಕೋಬೇಕು ಅಂತ ನಾನು ಭಯಾನಕ ಮಾನ್ಸ್ಟರ್ಸ್ ನ ಪುಸ್ತಕದಲ್ಲಿ ಬರಿತಾ ಇದ್ದೆ, ಅದು ಕೂಡ ತುಂಬಾ ಭಯಾನಕವಾಗಿರೋ ಮಾನ್ಸ್ಟರ್ಸ್, ಮತ್ತು ನಾನು ಎಲ್ಲಾ ತರ ಮಾನ್ಸ್ಟರ್ಸ್ನು ಆ ಪುಸ್ತಕದಲ್ಲಿ ಬರೆದೆ. ಒಂದು ದಿನ ಅವೆಲ್ಲ ಹೊರಗೆ ಬರೋಕೆ ಪ್ರಯತ್ನ ಪಟ್ವು, ಮತ್ತು ಅವನ್ನೆಲ್ಲ ನಾ ಪುಸ್ತಕದ ಒಳಗೇನೆ ಕಳಿಸಿ ಅವನ್ನೆಲ್ಲ ಲಾಕ್ ಮಾಡಿಟ್ಟೆ, ಈಗ ನೀನ್ ಬಂದ ಅದನ್ನೆಲ್ಲ ಹಾಳು ಮಾಡಿದೆ, ಈಗ ಪೂರ್ತಿ ಪ್ರಪಂಚ ಹಾಳಾಗುತ್ತೆ ಅಂತ ಹೇಳಿ ಸ್ಲ್ಯಾಪಿಯನ್ನ ಹುಡ್ಕೋಕೆ ಅವರೆಲ್ಲರೂ ಹೋಗ್ತಾರೆ. ನಂತರ ಅವರು ಕಾರ್ನಲ್ಲಿ ಹೋಗುವಾಗ ಒಂದು ಕೀಟ ಅವರ ಮೇಲೆ ಹಲ್ಲೆ ಮಾಡ್ತದೆ. ಅಲ್ಲಿಂದ ತಪ್ಪಿಸಿಕೊಂಡು ಆ ನಾಲ್ಕು ಜನ ಒಂದು ಮಾಲ್ ನ ಒಳಗಡೆ ಹೋಗ್ತಾರೆ, ಹಾಗೂ ಮಾಲ್ ನಲ್ಲಿ ಯಾರು ಇಲ್ಲ ಅಂತ ಅವರು ಭಾವಿಸ್ತಾರೆ, ಆದ್ರೆ ಮಾಲ್ ನಲ್ಲಿ ಒಂದು ತೋಳ ಮಾನವ ಇರ್ತಾನೆ. ಕಡೆ ಅದರಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾರೆ, ಅದು ಕೂಡ ಇವರನ್ನ ತಿನ್ನಲು ಹೊರಗೆ ಬರ್ತದೆ. ನಂತರ ಇಲ್ಲಿ ಒಂದು ಕಾರ್ ಬಂದು ಆ ತೋಳಕ್ಕೆ ಗುದ್ದಿ ಪ್ರಜ್ಞೆ ತಪ್ಪಿಸ್ತದೆ, ಹಾಗೂ ಆ ಕಾರ್ ನಲ್ಲಿ ಇದ್ದಿದ್ದು ಬೇರೆ ಯಾರು ಅಲ್ಲ, ಜ್ಯಾಕ್ ನ ಆಂಟಿ ಆಗಿರ್ತಾರೆ. ಈ ಕಡೆ ಜ್ಯಾಕ್ ಇವಾಗ ಏನ್ ಮಾಡೋದು ಅಂತ ಆರ್ಜೆಸ್ಟೈನ್ ಅವರನ್ನ ಕೇಳ್ತಾನೆ. ಅದಕ್ಕೆ ಸ್ಟೈನ್ ಹೇಳ್ತಾನೆ, ನಾನು ಈಗ ಒಂದು ಹೊಸ ಪುಸ್ತಕ ಬರಿಬೇಕು ಅಂತ ಹೇಳ್ತಾನೆ, ಮತ್ತು ಆ ಪುಸ್ತಕವನ್ನ ಅದೇ ಟೈಪ್ ರೈಟರ್ ಇಂದ ಬರಿಬೇಕು, ಹಾಗೂ ಈಗ ಅದು ಸ್ಕೂಲ್ ಅಲ್ಲಿ ಇದೆ, ಈಗ ಅಲ್ಲಿಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಹ್ಯಾನಾ ಹೇಳ್ತಾಳೆ, ಸ್ಮಶಾನದಿಂದ ಹಿಂದೆ ಶಾರ್ಟ್ ಕಟ್ ಇದೆ, ಅಲ್ಲಿಂದ ಹೋದ್ರೆ ಬೇಗ ಹೋಗ್ಬೋದು ಅಂತ ಹೇಳ್ತಾಳೆ. ಮತ್ತು ಇಲ್ಲಿ ಜ್ಯಾಕ್ ಅವರ ಆಂಟಿಗೆ ಹೇಳ್ತಾನೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ. ನಂತರ ಅವರ ಆಂಟಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾಳೆ. ಅಷ್ಟರಲ್ಲಿ ಸ್ಲ್ಯಾಪಿ ಎಲ್ಲಾ ಮಾನ್ಸ್ಟರ್ಸ್ ಅನ್ನ ಆಚೆ ತೆಗೆದು ನಗರದಲ್ಲಿದ್ದ ಟವರ್ ಸಿಗ್ನಲ್ ಅನ್ನ ಬಿಳಿಸಿರ್ತಾನೆ. ನಂತರ ಸ್ಲ್ಯಾಪಿ ಇಲ್ಲಿ ಮೊದಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿದ್ದ ಆಫೀಸರ್ಸ್ನೆಲ್ಲ ಐಸ್ ಮಾಡಿ ಮತ್ತು ಅವನದೇ ಮಾನ್ಸ್ಟರ್ ಆಫೀಸರ್ಸ್ ಅನ್ನ ಅಲ್ಲಿಟ್ಟಿರ್ತಾನೆ, ಹಾಗೂ ಅಲ್ಲಿಗೆ ಬಂದ ಜ್ಯಾಂಕ್ ನ ಆಂಟಿಯನ್ನು ಕೂಡ ಅವನು ಐಸ್ ನಲ್ಲಿ ಬಂದಿ ಮಾಡ್ತಾನೆ. ಈ ಕಡೆ ಸ್ಮಶಾನದ ಮುಖಾಂತರ ಹೋಗುತ್ತಿದ್ದ ನಾಲ್ಕು ಜನರ ಮೇಲೆ ಅಲ್ಲಿ ಇದ್ದ ಜಾಂಬಿಗಳು ಅಟ್ಯಾಕ್ ಮಾಡಲು ಬರ್ತವೆ, ಮತ್ತು ಅಲ್ಲಿಂದ ಅವರೆಲ್ಲರೂ ಎಸ್ಕೇಪ್ ಆಗ್ತಾರೆ. ಈ ಕಡೆ ಚಂದ್ರನ ಕಿರಣಗಳು ಹ್ಯಾನಳ ಮೇಲೆ ಬಿದ್ದಂತೆ ಅವಳ ಬಾಡಿ ವಿಚಿತ್ರವಾಗಿ ಕಾಣಿಸ್ತದೆ. ಇದನ್ನ ಗಮನಿಸಿದ ಜ್ಯಾಂಕ್ ಏನೋ ಯೋಚನೆಯಲ್ಲಿ ತೊಡಗ್ತಾನೆ. ನಂತರ ಸ್ಕೂಲ್ ಹತ್ರ ಅವರೆಲ್ಲರೂ ಹೋಗ್ತಾರೆ. ನಂತರ ಜ್ಯಾಂಕ್ ಬಂದು ಆರ್ಜೆಸ್ಟೈನ್ನ ಬಳಿ, ಹ್ಯಾನಾ ಕೂಡ ಒಂದು ಮಾನ್ಸ್ಟರ್, ಇದನ್ನಾಕೆ ನೀವು ಅವಳಿಗೆ ಹೇಳಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೈನ್ ಹೇಳ್ತಾನೆ, ಅವಳೆಲ್ಲಿ ನನ್ನ ಬಿಟ್ಟೋಗ್ತಾಳೆ ಅಂತ ಅವಳಿಗೆ ಈ ವಿಷಯವನ್ನ ಹೇಳಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಮತ್ತು ಲೆಕ್ಚರ್ಸ್ ಎಲ್ಲ ಡ್ಯಾನ್ಸ್ ಪಾರ್ಟಿಯಲ್ಲಿ ತೊಡಗಿರ್ತಾರೆ. ಬ್ಯಾಂಕ್ ಮತ್ತು ಚಾಂಪ್ ಅವರಿಗೆ ವಿಷಯವನ್ನ ತಿಳಿಸಲು ಹೋಗ್ತಾನೆ. ಈ ಕಡೆ ಆರ್ಜೆಸ್ಟೈನ್ಗೆ ಆ ಟೈಪ್ ರೈಟರ್ ಸಿಗ್ತದೆ, ಮತ್ತು ಏಕಾಂತವಾದ ಸ್ಥಳದಲ್ಲಿ ಒಂದು ಬುಕ್ ಅನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ. ಜ್ಯಾಂಕ್ ಮತ್ತು ಚಾಂಪ್ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲ ವಿಷಯವನ್ನ ಹೇಳ್ತಾರೆ, ಆದ್ರೆ ಅವರೆಲ್ಲರೂ ಅವರನ್ನ ಕಾಮಿಡಿ ಪೀಸ್ ತರ ನೋಡ್ತಾರೆ. ನಂತರ ಅಲ್ಲಿ ಒಂದು ಕೀಟ ಬಂದು ಒಬ್ಬರ ಮೇಲೆ ಹಲ್ಲೆ ಮಾಡಿದಾಗ ಗೊತ್ತಾಗ್ತದೆ ಇದೆಲ್ಲ ನಿಜ ಅಂತ. ಈ ಕಡೆ ಆ ಮಾನ್ಸ್ಟರ್ಸ್ ಎಲ್ಲ ಸ್ಕೂಲ್ ಬಳಿ ಬರ್ತಾ ಇರ್ತವೆ. ಈ ಕಡೆ ಸ್ಲ್ಯಾಪಿ ಎಲ್ಲ ಮಾನ್ಸ್ಟರ್ಸ್ ಅನ್ನ ಬುಕ್ ನಿಂದ ಹೊರಗೆ ತೆಗೆದು ಆರ್ಜೆಸ್ಟೈನ್ ಅನ್ನ ಸಾಯಿಸಲು ಮುಂದಾಗ್ತಾನೆ. ಈ ಕಡೆ ಆರ್ಜೆಸ್ಟೈನ್ಗೆ ಗೊತ್ತಾಗ್ತದೆ ಸ್ಲ್ಯಾಪಿ ನನ್ನನ್ನೇ ಹುಡುಕ್ತಿದ್ದಾನೆ ಅಂತ, ಇವರೆಲ್ಲರಿಗೂ ಅವರೆಲ್ಲ ತೊಂದರೆ ಕೊಡ್ತಾರೆ ಅಂತ. ನಾಲ್ಕು ಜನ ಸ್ಕೂಲ್ ಬಸ್ ನಿಂದ ಅಲ್ಲಿಂದ ಬೇರೆ ಕಡೆಗೆ ಹೊರಡ್ತಾರೆ. ನಂತರ ಫನ್ ಹೌಸ್ಗೆ ಹೋಗಿ ಮತ್ತೆ ಪುಸ್ತಕವನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಬಂದ ಸ್ಲ್ಯಾಪಿ ಬಬಲ್ ಮಾನ್ಸ್ಟರ್ ಅನ್ನ ಹೊರಗೆ ತೆಗಿತಾನೆ. ಈ ಕಡೆ ಆರ್ಜೆಸ್ಟೈನ್ ಈ ಪುಸ್ತಕವನ್ನ ನೀನ್ ಪೂರ್ತಿ ಮಾಡು ಅಂತ ಅವನ ಕೈಗೆ ಕೊಟ್ಟು ಆ ಬಬಲ್ ಮಾನ್ಸ್ಟರ್ ನ ಒಳಗೆ ಹೋಗ್ತಾನೆ. ಈ ಕಡೆ ಜ್ಯಾಂಕ್ ಆ ಪುಸ್ತಕವನ್ನ ಪೂರ್ತಿ ಮಾಡ್ತಾನೆ, ಆದ್ರೆ ಜ್ಯಾಂಕ್ ಇಲ್ಲಿ ಆ ಪುಸ್ತಕವನ್ನ ಓಪನ್ ಮಾಡ್ತಾ ಇಲ್ಲ. ಹ್ಯಾನಾ ಬೇಗ ಓಪನ್ ಮಾಡು ಅಂತ ಎಸ್ಸೆ ಕೇಳ್ಕೊಂಡ್ರು ಅವನು ಓಪನ್ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಹ್ಯಾನಾ ಹೇಳ್ತಾಳೆ, ನನ್ಗೆ ಗೊತ್ತು ನಾನು ಒಳಗೆ ಹೋಗ್ತೀನಿ ಅಂತ ನೀನು ಓಪನ್ ಮಾಡ್ತಿಲ್ಲ ಅಂತ, ನಾನೊಬ್ಬ ಮಾಸ್ಟರ್ ಅಂತ ನನಗೂ ಗೊತ್ತು ಅಂತ ಹೇಳ್ತಾಳೆ. ಇದನ್ನ ಹೇಳ್ತಾ ಹ್ಯಾನಾಳೆ ಆ ಪುಸ್ತಕವನ್ನ ಓಪನ್ ಮಾಡ್ತಾಳೆ. ಸೊ ಎಲ್ಲಾ ಮಾನ್ಸ್ಟರ್ಸ್ ಆ ಪುಸ್ತಕದ ಒಳಗೆ ಬಂದಿ ಆಗ್ತಾರೆ, ಹಾಗೂ ಇಲ್ಲಿ ಹ್ಯಾನಾ ಕೂಡ ಹೋಗ್ತಾಳೆ. ನಂತರ ಆ ಸೀನ್ ಅಲ್ಲೇ ಎಂಡ್ ಆಗ್ತದೆ. ಮುಂದೆ ಸೀನ್ ನಲ್ಲಿ ಆರ್ಜೆಸ್ಟೈನ್ ಅವರದ್ದೇ ಕಾಲೇಜಿನಲ್ಲಿ ಪಾಠ ಮಾಡಲು ಬರ್ತಾನೆ. ಮತ್ತೆ ಇಲ್ಲಿ ಜ್ಯಾಂಕ್ ಬಂದು ಆರ್ಜೆಸ್ಟೈನ್ ಅನ್ನ ಮತ್ತೆ ಮಾತಾಡಿಸ್ತಾನೆ, ಹ್ಯಾನಾ ನಿಮ್ಗೆ ನೆನ್ಪಾಗ್ತಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸ್ಟೈನ್ ಹೇಳ್ತಾನೆ, ಹೌದು ತುಂಬಾ ನೆನ್ಪಾಗ್ತಿದ್ದಾಳೆ, ಅವಳು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಇರ್ತಾಳೆ, ಹಾಗೂ ನಿನ್ನ ಮನಸ್ಸಲ್ಲೂ ಕೂಡ ಇರ್ತಾಳೆ, ಮತ್ತು ಅಲ್ಲೂ ಕೂಡ ಇರ್ತಾಳೆ ಅಂತ ಆ ಕಡೆ ತೋರಿಸ್ತಾನೆ. ಸೊ ಅಲ್ಲಿ ಹ್ಯಾನಾ ನಿಂತಿರ್ತಾಳೆ. ಮತ್ತು ಇಲ್ಲಿ ಆರ್ಜೆಸ್ಟೈನ್ ಹೇಳ್ತಾನೆ, ನಾನು ಇನ್ನೊಂದು ಪುಸ್ತಕವನ್ನ ಕೂಡ ಬರ್ದೆ ಅಂತ.
ಸೊ ಆ ಪುಸ್ತಕವನ್ನ ಅಲ್ಲೇ ಸುಟ್ಟಾಗ್ತಾನೆ ಕೂಡ. ನಂತರ ಆರ್ಜೆಸ್ಟೈನ್ಗೆ ಆ ಟೈಪ್ ರೈಟರ್ ಇಂದ ಮತ್ತೆ ಯಾರೋ ಟೈಪ್ ಮಾಡೋ ರೀತಿ ತೋರಿ ಬರ್ತದೆ. ಸೊ ಇಲ್ಲ ಅಂತ ಜೋರಾಗಿ ಕಿರ್ಚ್ಕೋತಾನೆ. ಹ್ಯಾಂಡ್ ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗ್ತದೆ. ಸ್ನೇಹಿತರೆ, ಈ ಮೂವಿಯ ಪಾರ್ಟ್ ಟೂ ಕೂಡ ಬಂದಿದೆ. ಪಾರ್ಟ್ ಒನ್ ಗಿಂತ ಪಾರ್ಟ್ ಟೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಹ್ಯಾಂಡ್ ಪಾರ್ಟ್ ಟೂನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಮೂವಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ತರ ಹೊಸ ಹೊಸ ಹಾರರ್ ಮೂವಿ ಎಕ್ಸ್ಪ್ಲೈನ್ ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ನೀವಿನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ನಿಮ್ದೇ ಆದಂತ ಆರೋರ್ ಇನ್ಫಾರ್ಮೇಶನ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಬೋದು. ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.